Hello students, income tax 2 nalli capital gains martta idvi 2019 question paper matte 2018 question paper na now solve madidvi ivattu 2016 matte 2017 question paper na nodona 2016 nalli ondu 6 marks bond question ide tumbha interesting agide first question odona amalinda solution yav riti madodu anta na helkodtini. See, calculate the taxable capital gain for the assessment year 2020-21 in respect of the following transfers. And the sale. Sale of goodwill which is self-generated in April 2019 of rupees 1,50,000 rupees. Sale of right shares in July 2019 for 28,000 rupees. These shares were allotted at a cost of 9,000 on 15th of May 2018. Sale of personal vehicle for rupees 90,000 and its cost was 1,20,000. Machinery sold in October 2019 for rupees 1,96,000. Its cost on the date of purchase was 1,60,000 and written down value on 1/4/2019 was 1,44,000. ನೋಡಿ ಇಲ್ಲಿ ಕೆಲವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಇದೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಇದೆ ಆದ್ರೆ ನಾವು ಡೇಟ್ ಅನ್ನು ನೋಡಿಬಿಟ್ಟು ಅದು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅಂತ ಡಿಸೈಡ್ ಮಾಡಬೇಕಾಗುತ್ತೆ ಫಸ್ಟ್ ರೂಲ್ಸ್ ಹಾಕೊಂಡಿದ್ದೀನಿ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿ ಅದು ಲಾಂಗ್ ಟರ್ಮ್ ಆಗಿದ್ರೆ ಲಾಂಗ್ ಟರ್ಮ್ ಅಂತ ಬರೆಯೋಣ ಶಾರ್ಟ್ ಟರ್ಮ್ ಅಂತ ಆಗಿದ್ರೆ ಶಾರ್ಟ್ ಟರ್ಮ್ ಅಂತ ಬರೆಯೋಣ ಈಗ ಫಸ್ಟ್ ಪಾಯಿಂಟ್ ಏನು ಹೇಳ್ತಿದ್ದಾರೆ ಅಂದ್ರೆ ಸೇಲ್ ಆಫ್ ಗುಡ್ ವಿಲ್ ವಿಚ್ ಈಸ್ ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ ಅಂತ ಹೇಳ್ತಾರೆ ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ ಅಂದ್ರೆ ಏನು ಸಿ ಎರಡು ತರ ಗುಡ್ ವಿಲ್ ಇರುತ್ತೆ ಇಲ್ಲ ನಾನು ಗುಡ್ ವಿಲ್ ನ ಬೇರೆ ಕಂಪನಿಯವರಿಂದ ಪರ್ಚೇಸ್ ಮಾಡಬೇಕಾದ್ರೆ ಬೇರೆ ಬಿಸ್ನೆಸ್ ನ ಪರ್ಚೇಸ್ ಮಾಡಬೇಕಾದ್ರೆ ನಾನೇನಾದ್ರೂ ಗುಡ್ ವಿಲ್ ಕೊಟ್ಟು ಪರ್ಚೇಸ್ ಮಾಡಿದ್ರೆ ನಾನು ಎಷ್ಟು ಕೊಟ್ಟಿದ್ದೆ ಅಂತ ಹೇಳಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಥವಾ ಕಾಸ್ಟ್ ಆಫ್ ಪರ್ಚೇಸ್ ಎಷ್ಟು ಪರ್ಚೇಸ್ ಮಾಡಿದೆ ಅನ್ನೋದು ಗೊತ್ತಿರುತ್ತೆ ಇದು ಪರ್ಚೇಸ್ ಮಾಡಿದಾಗ ಗುಡ್ ವಿಲ್ ಆದ್ರೆ ಇಲ್ಲಿ ಗುಡ್ ವಿಲ್ ನ ನಾನು ಪರ್ಚೇಸ್ ಮಾಡಿಲ್ಲ ಹಾಗಾದ್ರೆ ಏನ್ ಮಾಡಿದೀನಿ ನಾನೇ ಜನರೇಟ್ ಮಾಡಿದೀನಿ ನಾನೇ ಗುಡ್ ವಿಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಹೆಂಗ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಒಂದು ಬಿಸ್ನೆಸ್ ಗೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಓಕೆನಾ ಒಳ್ಳೆ ಪ್ರಾಫಿಟ್ಸ್ ಬರ್ತಾ ಇದೆ ಪ್ರಾಫಿಟ್ಸ್ ಬರ್ತಾ ಇರೋದ್ರಿಂದ ನನ್ನ ಕಂಪನಿನಲ್ಲಿ ಗುಡ್ ವಿಲ್ ಇದೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿದೀನಿ ನಾನೇನ್ ಮಾಡಿದೀನಿ ಒಂದಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೆ ನನ್ನ ಬಿಸ್ನೆಸ್ ರೆಪ್ಯುಟೇಷನ್ ಪ್ರಾಫಿಟ್ಸ್ ಓಕೆನಾ ಹೆಸರು ನೇಮ್ ಫೇಮ್ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಗುಡ್ ವಿಲ್ ಇದೆ ಅಂತ ನಾನೇ ಕ್ರಿಯೇಟ್ ಮಾಡಿದ್ದೀನಿ ಓಕೆನಾ ಗುಡ್ ವಿಲ್ ನಾನೇ ಕ್ರಿಯೇಟ್ ಮಾಡಿದ್ದೀನಿ ಅಥವಾ ಜನರೇಟ್ ಮಾಡಿದ್ದೀನಿ ಆ ಜನರೇಟ್ ಮಾಡಿರ್ತಕ್ಕಂಥ ಗುಡ್ ವಿಲ್ ನ ಬಿಸ್ನೆಸ್ ನಲ್ಲಿರ್ತಕ್ಕಂಥ ಗುಡ್ ವಿಲ್ ಅನ್ನ ನಾನು 1,50,000 ರುಪೀಸ್ ಗೆ 15th ಏಪ್ರಿಲ್ ಅಥವಾ ಏಪ್ರಿಲ್ 2019 ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ನಾನು ಸೇಲ್ ಮಾಡಿಬಿಟ್ಟಿದ್ದೀನಿ ನೋಡಿ ನಾನೇ ಕ್ರಿಯೇಟ್ ಮಾಡಿದ್ರೆ ಗುಡ್ ವಿಲ್ ಹೌದಾ ನಾನೇ ಕ್ರಿಯೇಟ್ ಮಾಡಿದ್ರೆ ಗುಡ್ ವಿಲ್ ಅನ್ನ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರೋದಿಲ್ಲ ನಾನು ಬೇರೆಯವರಿಂದ ಗುಡ್ ವಿಲ್ ಪರ್ಚೇಸ್ ಮಾಡಿದ್ರೆ ಸೇ ಫಾರ್ ಎಕ್ಸಾಂಪಲ್ 1,50,000 ರುಪೀಸ್ ಗೆ ಗುಡ್ ವಿಲ್ ಅನ್ನ ಪರ್ಚೇಸ್ ಮಾಡಿದ್ರೆ ಯಾವುದೋ ವರ್ಷದಲ್ಲಿ ಅದನ್ನ ನಾನು ಈ ವರ್ಷ ಏಪ್ರಿಲ್ 19 ಅಲ್ಲಿ ಮಾರಿದ್ರೆ ಆವಾಗ ಮಾರಿರೋ ಅಮೌಂಟ್ ಜಾಸ್ತಿ ಇತ್ತು ಪರ್ಚೇಸ್ ಮಾಡಿರೋ ಅಮೌಂಟ್ ಕಡಿಮೆ ಇದ್ರೆ ಗೇನ್ ಬರೋದು ಹೌದಾ ಅದು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಆಮೇಲೆ ಡಿಸೈಡ್ ಮಾಡ್ ಗೇನ್ ಬರೋದು ಆದ್ರೆ ಇಲ್ಲಿ ನಾನು ಯಾರ ಹತ್ರನೂ ಪರ್ಚೇಸ್ ಮಾಡ್ತಾ ಇಲ್ಲ ಸೊ ಹಾಗಾದ್ರೆ ಇಂತಹ ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ ಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಯಾವಾಗ್ಲೂ ಜೀರೋ ಅಂತ ಇರುತ್ತೆ ಹಾಗಾದ್ರೆ ಈಗ ಫಸ್ಟ್ ಒನ್ ಬಂದು ಸೇಲ್ ಆಫ್ ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ ಓಕೆನಾ ಎಷ್ಟಕ್ಕೆ ಮಾರ್ತಾ ಇದ್ದೀನಿ ಅಂದ್ರೆ 1,50,000 ರುಪೀಸ್ ಗೆ ಮಾರ್ತಾ ಇದ್ದೀನಿ ಆದ್ರೆ ಇದರದು ಏನಾದರೂ ಕಾಸ್ಟ್ ಆಫ್ ಅಕ್ವಿಸಿಷನ್ ಇದೆಯಾ ಅಂತ ಹೇಳಿದ್ರೆ ಏನು ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲ ಯಾಕೆ ಅಂದ್ರೆ ಇದು ಸೆಲ್ಫ್ ಜನರೇಟೆಡ್ ಆಗಿರೋದ್ರಿಂದ ಕಾಸ್ಟ್ ಆಫ್ ಏನೋ ಗುಡ್ ವಿಲ್ ಏನಾಗಿರುತ್ತೆ ನಿಲ್ ಆಗಿರುತ್ತೆ ಹಾಗಾದ್ರೆ ನನಗೆ ಬಂದಿರತಕ್ಕಂತ ಫುಲ್ ಅಮೌಂಟ್ ಏನಾಗುತ್ತೆ ಕ್ಯಾಪಿಟಲ್ ಗೇನ್ ಆಗುತ್ತೆ ಇದು ಶಾರ್ಟ್ ಟರ್ಮ ಲಾಂಗ್ ಟರ್ಮ ಅಂತ ಹೇಳಿದ್ರೆ
ಅದು ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಇದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನಂಬರ್ ಒನ್ ಅಂತಾನೆ ಬರೀತೀನಿ. ಓಕೆನಾ? ಎರಡನೇ ಪಾಯಿಂಟ್ ಓದೋಣ. ಅರ್ಥ ಆಯ್ತಾ? ನೋಡಿ, ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ ಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನು ಇರೋದಿಲ್ಲ. ಅದಕ್ಕೆ ಎಷ್ಟು ಮಾರ್ತೀರಾ ಅಷ್ಟು ನಿಮಗೆ ಕ್ಯಾಪಿಟಲ್ ಗೇನ್ ಪ್ರಾಫಿಟ್ ಆಗಿ ಬರುತ್ತೆ. ಎರಡನೇದು ಸೇಲ್ ಆಫ್ ರೈಟ್ ಶೇರ್ಸ್ ಇನ್ ಜುಲೈ 2019 ಫಾರ್ 28,000 ಅಂತ ಹೇಳ್ತಾರೆ. ನೋಡಿ, ರೈಟ್ ಶೇರ್ಸ್ ಅಂದ್ರೆ ಏನು? ನೋಡಿ, ರೈಟ್ ಶೇರ್ಸ್ ಯಾರಿಗೆ ಇಶ್ಯೂ ಮಾಡ್ತಾರೆ ಅಂದ್ರೆ, ಈಗ ಒಂದು ಕಂಪನಿನಲ್ಲಿ ನಾನು ಶೇರ್ ಹೋಲ್ಡರ್ ಅಂತ ಅನ್ಕೊಂಡ್ರೆ, ಓಕೆನಾ, ನಾನು ಒಬ್ಬ ಶೇರ್ ಹೋಲ್ಡರ್, ನನ್ನ ಹತ್ರ ಒಳ್ಳೆ ನಾಲೆಡ್ಜ್ ಇದೆ, ಸೊ ನನ್ನನ್ನ ಡೈರೆಕ್ಟರ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಬೇರೆ ಶೇರ್ ಹೋಲ್ಡರ್ಸ್. ನನ್ನನ್ನ ಡೈರೆಕ್ಟರ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಓಕೆನಾ? ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ಒಂದಷ್ಟು ಶೇರ್ಸ್, ಜಾಸ್ತಿ ಶೇರ್ಸ್ ನನ್ನ ಹತ್ರ ಇರಬೇಕು. ಯಾಕೆ ಅಂದ್ರೆ ಡೈರೆಕ್ಟರ್ ಆಗಿ ನಾನು ಎಲೆಕ್ಟ್ ಆಗ್ಬೇಕು ಅಂದ್ರೆ, ಓಕೆನಾ, ಯಾರ ಹತ್ರ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಇರುತ್ತೆ ಅಥವಾ ಯಾರಿಗೆ ವೋಟ್ಸ್ ಜಾಸ್ತಿ ಬರುತ್ತೆ ಅವರೇ ಡೈರೆಕ್ಟರ್ ಆಗ್ತದೆ. ಹೌದಾ? ಇಲ್ಲಿ ನನ್ನ ಹತ್ರ ಶೇರ್ಸ್ ಅಷ್ಟೊಂದು ಇಲ್ಲ. ಅದಕ್ಕೆ ಕಂಪನಿ ಏನ್ ಮಾಡಿದೆ ಅಂದ್ರೆ, ಸರ್, ನೀವೇ ಡೈರೆಕ್ಟರ್ ಆಗಿ ನಿಮಗೆ ನಮ್ಮ ಕಂಪನಿದು ಶೇರ್ಸ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ನನಗೆ 15th May 2018 ಅಲ್ಲಿ 9,000 rupees ಅಷ್ಟು ಕಾಸ್ಟ್ ಆಫ್ ಶೇರ್ಸ್ ಅನ್ನ ಕಂಪನಿಯವರು ನನಗೆ ಕೊಟ್ರು. ನಾನು ಕಂಪನಿಗೆ 9,000 rupees ಕೊಟ್ಟೆ. ಆ ರೈಟ್ ಶೇರ್ಸ್ ನ ನಾನು ಪರ್ಚೇಸ್ ಮಾಡಿದ್ಮೇಲೆ ಕಂಪನಿಯಿಂದ 2018 ಅಲ್ಲಿ ನಾನೇನ್ ಮಾಡಿದ್ದೀನಿ ಗೊತ್ತಾ? 2019 ಅಲ್ಲಿ, ಓಕೆನಾ, ಅದನ್ನ ಮಾರ್ಬಿಟ್ಟಿದ್ದೀನಿ. ಎಷ್ಟಕ್ಕೆ ಮಾರಿದ್ದೀನಪ್ಪ ಅಂದ್ರೆ 28,000 rupees ಮಾರಿದ್ದೀನಿ. ನೋಡಿ, ಯಾವುದೇ ಶೇರ್ಸ್ ಆಗ್ಲಿ, ಡಿಬೆಂಚರ್ಸ್ ಆಗ್ಲಿ, ಬಾಂಡ್ಸ್ ಆಗ್ಲಿ, ಒಂದು ವರ್ಷದ ಒಳಗಡೆ ಏನಾದರೂ ಪರ್ಚೇಸ್ ಮಾಡಿರೋ ಡೇಟ್ ಇಂದ ಸೇಲ್ ಮಾಡಿರೋ ಡೇಟು ಒಂದು ವರ್ಷದ ಒಳಗಡೆ ಆಗಿದ್ರೆ ಅದು ಶಾರ್ಟ್ ಟರ್ಮ್ ಆಗುತ್ತೆ. ನೋಡಿ, ಕಂಪನಿ ಕೊಟ್ಟಿರೋದು ನನಗೆ May 2018 ಅಲ್ಲಿ. ಹೌದಾ? May 2019 ಆದ್ರೆ ಒಂದು ವರ್ಷ ಆಗುತ್ತೆ, ಕರೆಕ್ಟಾ? ಆದ್ರೆ ನಾನೇನ್ ಮಾಡಿದ್ದೀನಿ, ಒಂದು ವರ್ಷದ ಒಳಗಡೆನೆ ಸೇವ್ ಮಾಡ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂದ್ರೆ, ಇದು ಶಾರ್ಟ್ ಟರ್ಮ್ ಆಗುತ್ತೆ. ಸೇಲ್ ಆಫ್ ರೈಟ್ ಶೇರ್ಸ್ 28,000 rupees ಕಂಪನಿ ನನಗೆ ಕೊಟ್ಟಿದೆ. ಇದನ್ನ ಯಾವತ್ ಪರ್ಚೇಸ್ ಮಾಡಿರೋದು ಅಂದ್ರೆ, ನೋಡಿ, ಸೇಲ್ ಡೇಟ್ ಬರೀತೀನಿ. ಸೇಲ್ ಡೇಟ್ ಬಂದು July 2019 ಅಲ್ಲಿ ಸೇಲ್ ಮಾಡಿದ್ದೀನಿ. ಓಕೆನಾ? ಒಂದು ವರ್ಷದ ಒಳಗಡೆ, ಓಕೆನಾ, ಸೇಲ್ ಮಾಡಿದ್ರೆ, ಸೇ ಕಾಸ್ಟ್ ಆಫ್ ಅಕ್ವಿಸಿಷನ್. ಅಕ್ವಿಸಿಷನ್ ಅಂದ್ರೆ ಏನು? ಪರ್ಚೇಸ್ ಮಾಡಿರೋ ಡೇಟು. ಪರ್ಚೇಸ್ ಮಾಡಿರೋ ಡೇಟು August 2018 ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ. ನೋಡಿ, August 2018 ಅಲ್ಲಿ ಪರ್ಚೇಸ್ ಮಾಡಿದ್ರೆ ಒಂದು ವರ್ಷ, ಯಾವಾಗ? August 19 ವರೆಗೂ ಒಂದು ವರ್ಷ ಇರುತ್ತೆ. August 19 ವರೆಗೂ ಒಂದು ವರ್ಷ ಇರುತ್ತೆ. ಆದ್ರೆ ಒಂದು ವರ್ಷದ ಒಳಗಡೆನೆ ಈ ರೈಟ್ ಶೇರ್ಸ್ ಅನ್ನ ನಾನು ಸೇಲ್ ಮಾಡ್ಬಿಟ್ಟಿದ್ದೀನಿ. ನಾನು ಕಂಪನಿಯಿಂದ ಪರ್ಚೇಸ್ ಮಾಡಿದಾಗ ರೈಟ್ ಶೇರ್ಸ್ ಬಂದು 9,000 rupees ಇತ್ತು. ಅದನ್ನ ನಾನು ಎಷ್ಟಕ್ಕೆ ಮಾರಿದ್ದೀನಿ? 28,000 rupees ಮಾರಿದ್ದೀನಿ. ಅದಕ್ಕೆ ನನಗೆ 19,000 rupees ಏನಾಗಿದೆ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಿದೆ. ನೀವು ಕೇಳ್ಬೋದು, ಸರ್, ಏನ್ ಸರ್ ಈ ಪ್ರಾಬ್ಲಮ್ ಅಲ್ಲಿ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ? ನೋಡಿ, ಯಾವುದೇ ಶೇರ್ಸ್, ಸೆಕ್ಯೂರಿಟೀಸ್ ಒಂದು ವರ್ಷದ ಒಳಗಡೆ ಪರ್ಚೇಸ್ ಮಾಡಿರೋ ಡೇಟ್ ಇಂದ ಸೇಲ್ ಮಾಡಿರೋ ಡೇಟು ಒಂದು ವರ್ಷದ ಒಳಗಡೆ ಸೇಲ್ ಮಾಡಿದ್ರೆ ಅದು ಶಾರ್ಟ್ ಟರ್ಮ್ ಆಗುತ್ತೆ. ಒಂದು ವರ್ಷ ಆದ್ಮೇಲೆ ಏನಾದ್ರೂ ಮಾಡಿದ್ರೆ ಲಾಂಗ್ ಟರ್ಮ್ ಆಗುತ್ತೆ, ಕರೆಕ್ಟಾ? ಬೇರೆ ಅಸೆಟ್ಸ್ ಆದ್ರೆ ಏನಾಗುತ್ತೆ? ಬೇರೆ ಅಸೆಟ್ಸ್ ಆದ್ರೆ 3 ವರ್ಷದ ಒಳಗಡೆ ಸೇಲ್ ಮಾಡಿಬಿಟ್ರೆ ಪರ್ಚೇಸ್ ಮಾಡಿರೋ ಡೇಟ್ ಇಂದ ಅದನ್ನ ಶಾರ್ಟ್ ಟರ್ಮ್ ಅಂತ ಹೇಳ್ತೀವಿ. 3 ವರ್ಷ ಆದ್ಮೇಲೆ ಸೇಲ್ ಮಾಡಿದ್ರೆ ಪರ್ಚೇಸ್ ಮಾಡಿರೋ ಡೇಟ್ ಇಂದ ಅದನ್ನ ಲಾಂಗ್ ಟರ್ಮ್ ಅಂತ ಹೇಳ್ತೀವಿ. ಇದನ್ನ ಶಾರ್ಟ್ ಟರ್ಮ್ ಅಂತ ಯಾಕೆ ಕರೆದೆ ಅಂದ್ರೆ, August 18 ಅಲ್ಲಿ ಪರ್ಚೇಸ್ ಮಾಡಿರೋದು July 19 ಅಲ್ಲಿ ಸೇಲ್ ಮಾಡಿಬಿಟ್ಟಿದ್ದೀನಿ. ಜೂನ್, ಜುಲೈ, ಆಗಸ್ಟ್, ಹೌದಾ? ಸೊ ಆಗಸ್ಟ್ ಅಲ್ಲಿ ಪರ್ಚೇಸ್ ಮಾಡಿರೋದು, ಆಗಸ್ಟ್ ಇಂದ ಆಗಸ್ಟ್ ಗೆ ಒಳಗಡೆ ಸೇವ್ ಮಾಡಿದ್ದೀನಿ. August 18 ಇಂದ August 19 ಒಳಗಡೆನೆ ಸೇಲ್ ಮಾಡಿದ್ದೀನಿ. July 19 ಅಲ್ಲೇ ಸೇಲ್ ಮಾಡಿದ್ದೀನಿ. ಅದಕ್ಕೆ ಅದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀನಿ. ಮೂರನೇದು ಏನಪ್ಪಾ ಇದೆ ಅಂದ್ರೆ, ಸೇಲ್ ಆಫ್ ಪರ್ಸನಲ್ ವೆಹಿಕಲ್ ಅಂತ ಇದೆ. ಪರ್ಸನಲ್ ವೆಹಿಕಲ್ ಅಂದ್ರೆ ಏನು?
ನಾನು ಸ್ವಂತಕ್ಕೆ ಅಂತ ಯೂಸ್ ಮಾಡ್ಕೊಳ್ತಾ ಇರತಕ್ಕಂತ ಒಂದು ವೆಹಿಕಲ್ ನ ಸೇಲ್ ಮಾಡಿದ್ದೀನಿ ನೋಡಿ ಯಾವುದೇ ಪರ್ಸನಲ್ ವೆಹಿಕಲ್ ಓಕೆನಾ ಯಾವುದೇ ಪರ್ಸನಲ್ ವೆಹಿಕಲ್ ಮೋಟಾರ್ ಕಾರ್ ಆಗಿರಲಿ ಟೂ ವೀಲರ್ ಆಗಿರಲಿ ಟೂ ವೀಲರ್ ಆಗಿರಲಿ ಯಾವುದೇ ಆಗಿರಲಿ ಓಕೆನಾ ಪರ್ಸನಲ್ ಯೂಸ್ ಮಾಡ್ತಾ ಇದ್ರೆ ಅದು ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅಂತ ಬರೀತೀನಿ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಇದನ್ನ ಏನು ಮಾಡೋ ಅವಶ್ಯಕತೆ ಬರೋದಿಲ್ಲ ಓಕೆನಾ ಡ್ಯಾಶ್ ಅಂತ ಹಾಕ್ಬಿಡ್ತೀನಿ ಬಿಕಾಸ್ ಇಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮೆಷಿನರಿ ಸೋಲ್ಡ್ ಇನ್ ಅಕ್ಟೋಬರ್ 2019 for rupees 1,96,000 its cost on the date of purchase was 1,60,000 and written down value 1,419 was 1,44,000 ಅಂತ ಹೇಳ್ತಿದ್ದಾರೆ ವೆರಿ ಸಿಂಪಲ್ ಪಾಯಿಂಟ್ ನೋಡಿ ನಮಗೆ ಸೆಕ್ಯೂರಿಟೀಸ್ ಗೆ ಮತ್ತೆ ಅದರ್ ಅಸೆಟ್ಸ್ ಗೆ ಆದ್ರೆ ಒಂದು ವರ್ಷ ಮೂರು ವರ್ಷ ಅದು ಗೊತ್ತಾಯ್ತು ಆದ್ರೆ ಪ್ಲಾಂಟ್ ಮೆಷಿನರಿ ಮೋಟಾರ್ ವೆಹಿಕಲ್ಸ್ ಈ ತರದ ಏನಾದ್ರೂ ಇದ್ರೆ ಓಕೆನಾ ಈ ತರದ ಏನಾದ್ರೂ ಇದ್ರೆ ಖಂಡಿತ ಅದು ಡಿಪ್ರಿಸಿಯಬಲ್ ಅಸೆಟ್ಸ್ ಆಗುತ್ತೆ ನೋಡಿ ಡಿಪ್ರಿಸಿಯಬಲ್ ಅಸೆಟ್ಸ್ ಆಗಿದ್ರೆ ಯಾವಾಗ್ಲೂ ಅಷ್ಟೇ ಅದು ಆಲ್ವೇಸ್ ಶಾರ್ಟ್ ಟರ್ಮ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಸೇಲ್ ಆಫ್ ಮೆಷಿನರಿ ಎಷ್ಟಕ್ಕೆ ಸೇಲ್ ಮಾಡಿದೀವಿ ಅಂದ್ರೆ 1,96,000 ರುಪೀಸ್ಗೆ ಸೇಲ್ ಮಾಡಿದೀವಿ ಇದರಲ್ಲಿ ನಾನು ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನ ಯಾವುದೇ ಕಾರಣಕ್ಕೂ ತಗೋಬಾರದು ಯಾಕೆ ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿರೋದು ಯಾವ್ದೋ ಡೇಟ್ ಅಲ್ಲಿ ನಮ್ಗೆ ಗೊತ್ತಿಲ್ಲ ಓಕೆನಾ ಪರ್ಚೇಸ್ ಮಾಡಿದಾಗ ಅದ್ರ ಬೆಲೆ 1,60,000 ಇತ್ತು ಓಕೆನಾ ಅದನ್ನ ಯೂಸ್ ಮಾಡಿರ್ತೀವಿ ತಾನೆ ಯೂಸ್ ಮಾಡಿದ್ರೆ ಮೆಷಿನರಿ ಬೆಲೆ ಪರ್ಚೇಸ್ ಮಾಡಿರೋ ಡೇಟ್ ಅಷ್ಟಕ್ಕೆ ಮಾರಕ ಆಗುತ್ತಾ ಖಂಡಿತ ಇಲ್ಲ ಅದಕ್ಕೆ ನಾವು ಪರ್ಚೇಸ್ ಮಾಡಿರ್ತಕ್ಕಂತ ವ್ಯಾಲ್ಯೂ ಕಾಸ್ಟ್ ಏನಿದೆ ಪರ್ಚೇಸ್ ಕಾಸ್ಟ್ ಅನ್ನ ತಗೊಳ್ಬಾರ್ದು ಇಲ್ಲಿ ಯಾವಾಗ್ಲೂ ಅಷ್ಟೇ ಪ್ಲಾಂಟ್ ಮೆಷಿನರಿ ಇವೆಲ್ಲ ಕೂಡ ರಿಟರ್ನ್ ಡೌನ್ ವ್ಯಾಲ್ಯೂ ಏನಾದ್ರೂ 1,419 ಅಲ್ಲಿ ಕೊಟ್ಟಿದಾನ ಅಂದ್ರೆ ನಮ್ಮ ಬಿಗಿನಿಂಗ್ ಆಫ್ ದ ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟಿತ್ತು ಅದರ ರಿಟರ್ನ್ ಡೌನ್ ವ್ಯಾಲ್ಯೂ ಅಂದ್ರೆ 1,44,000 ಇತ್ತು ಓಕೆನಾ ಹಾಗಾದ್ರೆ ಅದರ ಇವತ್ತಿನ ಬೆಲೆ ವಾಟ್ ಈಸ್ ದ ಮೀನಿಂಗ್ ಆಫ್ ರಿಟರ್ನ್ ಡೌನ್ ವ್ಯಾಲ್ಯೂ ರಿಟರ್ನ್ ಡೌನ್ ವ್ಯಾಲ್ಯೂ ಅಂದ್ರೆ ಇವತ್ತಿನ ಬೆಲೆ ಟುಡೇಸ್ ವ್ಯಾಲ್ಯೂ ಅಂತ ಹೇಳಿ ಹಾಗಾದ್ರೆ ಇವತ್ತಿನ ಬೆಲೆ ಇರ್ತಕ್ಕಂತ ಮೆಷಿನರಿ 1,44,000 ನಾವು 1,96,000 ಗೆ ಮಾರ್ತಾ ಇದೀವಿ ಖಂಡಿತ ನಮ್ಗೇನ್ ಬರ್ತಾ ಇದೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನಂಬರ್ 3 ಬರ್ತಾ ಇದೆ ಹಾಗಾದ್ರೆ ಎಷ್ಟಾಯ್ತು ಅಂತ ಹೇಳಿದ್ರೆ 52,000 ರುಪೀಸ್ ಬರ್ತಾ ಇದೆ ಹಾಗಾದ್ರೆ ಟೋಟಲ್ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 1,712,2 ಸೊ 2,21,000 ರುಪೀಸ್ ನಮ್ಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿ ಬರುತ್ತೆ ಸಿ ಇದು 2016 ಅಲ್ಲಿ ಕೇಳಿರ್ತಕ್ಕಂತ ಕ್ವಶನ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗಿಲ್ಲ ಅಂದ್ರೆ ಇನ್ನೂ ಒಂದ್ಸರಿ ಬೇಕಾದ್ರೆ ಹೇಳ್ತೀನಿ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ ಗುಡ್ ವಿಲ್ ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ ಗೆ ಏನು ಕಾಸ್ಟ್ ಆಫ್ ಅಕ್ವಿಸಿಷನ್ ಇರೋದಿಲ್ಲ ಸೊನ್ನೆ ಜೀರೋ ಎರಡನೇದು ಯಾವ್ದಾದ್ರೂ ಪರ್ಸನಲ್ ವೆಹಿಕಲ್ಸ್ ಪರ್ಸನಲ್ ಎಫೆಕ್ಟ್ಸ್ ಓಕೆನಾ ನಮ್ಮ ಪರ್ಸನಲ್ ಮನೆಯಲ್ಲಿರೋ ಫರ್ನಿಚರ್ ನ ಮಾರಿದೀನಿ ನಂದು ಮೋಟಾರ್ ವೆಹಿಕಲ್ಸ್ ಮಾರಿದೀನಿ ಈ ತರದ್ದು ಯಾವುದೇ ಕಾರಣಕ್ಕೂ ಕ್ಯಾಪಿಟಲ್ ಅಸೆಟ್ ಆಗಲ್ಲ ನೆಕ್ಸ್ಟ್ ಪ್ಲಾಂಟ್ ಮೆಷಿನರಿ ಮೋಟಾರ್ ವೆಹಿಕಲ್ಸ್ ಫರ್ನಿಚರ್ಸ್ ಇವೆಲ್ಲ ಬಿಸ್ನೆಸ್ ನಲ್ಲಿ ಯೂಸ್ ಮಾಡ್ತಾ ಇದ್ರೆ ಕ್ಯಾಪಿಟಲ್ ಅಸೆಟ್ ಆಗುತ್ತೆ ಪರ್ಸನಲ್ ಆಗಿ ಯೂಸ್ ಮಾಡ್ತಾ ಇದ್ರೆ ಕ್ಯಾಪಿಟಲ್ ಅಸೆಟ್ ಆಗಲ್ಲ ಇಲ್ಲಿ ನಾವು ಸೇಲ್ ಆಫ್ ಮೆಷಿನರಿ ಬಿಸ್ನೆಸ್ ಯೂಸ್ ಮಾಡ್ತಾ ಇದ್ರೆ ಅದನ್ನ 1,96,000 ರುಪೀಸ್ಗೆ ಮಾರಿದೀವಿ ಅದರ ಇವತ್ತಿನ ಬೆಲೆ ನೋಡಿ ಕಾಸ್ಟ್ ಆಫ್ ಮೆಷಿನರಿನ ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ಹೋಗ್ಬೇಡಿ ಅದರ ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟಿದೆ ಅಂದ್ರೆ 1,44,000 ಇದೆ ಅದನ್ನ ಮೈನಸ್ ಮಾಡಿದ ಮೇಲೆ ನಮಗೆ 52,000 ರುಪೀಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರ್ತಾ ಇದೆ ಸೊ ಟೋಟಲ್ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 2,21,000 ರುಪೀಸ್ ಕ್ಲಿಯರ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್